ಬರ್ತಾ ಇದ್ದೀನಿ ಅಂತ ನನಗೆ ಡೌಟ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಷ್ಟು ಆತ್ಮೀಯ ಮತ್ತು ಅಷ್ಟು ಪ್ರೀತಿ, ಅಷ್ಟು ಸೌಹಾರ್ದತೆಯಿಂದ ಈ ಊರಿನ ಸಂಸ್ಕಾರ ಬಹಳಷ್ಟು ನನಗೆ ಆಕರ್ಷಿತ ಆಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಟ್ರೋಫಿ ಅಂಗವಾಗಿ ಅಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರ ಟ್ರೋಫಿಯಾಗಿ ಪರಿವರ್ತನೆ ಆಗಲಿ ಅನ್ನೋದೇ ನನ್ನ ಮಹದಾಸೆ. ಇಡೀ ರಾಜ್ಯದಲ್ಲಿ ಯಾರು ಟಗರನ್ನು ಬೆಳೆಸಿದರೆ ಅದು ಅರೆಮಲ್ಲಾಪುರ ಛತ್ರಪತಿ ಶಿವಾಜಿ ಮಹಾರಾಜರ ಟ್ರೋಫಿಯನ್ನು ಗೆಲ್ಲಕ್ಕೆ ನಾವು ಟಗರನ್ನು ಬೆಳೆಸ್ತೇವೆ ಅನ್ನೋ ನಿಟ್ಟಿನಲ್ಲಿ ಈ ಸಂಘಟನೆ ಬೆಳೀಲಿ ಅಂತೇಳಿ ಶುಭ ಹಾರೈಸಿ, ಇದನ್ನೊಂದು ಟ್ರಸ್ಟಾಗಿ ಮಾಡಿ ಎಲ್ಲ ಹಿರಿಯರು ಆಯೋಜನೆಯನ್ನು ಮಾಡಿ ಮುಂದಿನ ಸಲ ಶಿವಾಜಿ ಜಯಂತಿಯ ದಿನದಂದೇ ಇದನ್ನು ಸಮಾರೋಪ ಮಾಡಬೇಕು. ಒಂದು 5 ದಿನ ಟಗರಿನ ಕಾಳಗವನ್ನು ಆಡಿಸ್ಬೇಕು. ಅಷ್ಟು ದೊಡ್ಡ ಮಟ್ಟದಲ್ಲಿ ಟಗರಿನ ಒಂದು ಕಾಳಗವನ್ನು ಈ ಊರಿನಿಂದ, ಈ ಊರಿನ ವತಿಯಿಂದ ನೀವೆಲ್ಲ ಆಯೋಜನೆ ಮಾಡಿರಿ. ಸದಾಕಾಲ ನಾವು ನಿಮ್ಮ ಜೊತೆಗೆ ಇರ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಂದೊಂದು ಭಕ್ತಿಪೂರ್ವಕ ವಿನಂತಿ ಇದೆ. ದಯಮಾಡಿ ನನಗೆ ಅರೆಮಲ್ಲಾಪುರಕ್ಕೆ ಬಂದರೆ ಮತ್ತೊಂದು ಸಲ ಶಾಲ್ ಹಾಕ್ಬೇಡ್ರಿ, ಯಾಕಂದ್ರೆ ನಿಮ್ಮ ಶಾಲ್ ಕಲೆಕ್ಷನ್ ಮಾಡಿಟ್ಟೇನೆ, ಒಂದು 40 ಶಾಲ್ ದಾಟಿದೆ. ಹಿರಿಯರು ನಮಗೆಲ್ಲ ಅವರು ಹೇಳ್ಬೇಕಾದ್ರೆ ಹೇಳ್ತಿದ್ರು, ನಾನು ಚಿಕ್ಕವನಿದ್ದಾಗ ಶಾಲ್ ಹಾಕಿ ಸನ್ಮಾನ ಮಾಡಿದ್ರೆ ನಿನ್ನ ಜವಾಬ್ದಾರಿಗಳು ಹೆಚ್ಚಿಗೆ ಆದವು ಅಂತ ಹೇಳಿ. ಬಹುಶಃ ಈಗ ಅರೆಮಲ್ಲಾಪುರದ ಇಷ್ಟು ಜವಾಬ್ದಾರಿ ಆಗಿಬಿಟ್ಟಿದೆ ಅಂದ್ರೆ ನಿಮ್ನ ಬಿಟ್ಟು ಎಲ್ಲಿ ಹೋಗೋ ಅಂತ ಪರಿಸ್ಥಿತಿನೇ ಇಲ್ಲ. ಇನ್ನೂ ಹೆಚ್ಚಿಗೆ ಶಾಲ ಆಗಿಬಿಟ್ರೆ ನನಗೆ ಇಲ್ಲಿ ಎಲ್ಲರ ಒಂದು ಬಾಡಿಗೆ ಮನೆ ಮಾಡಿಕೊಡ್ರಿ, ಎದ್ದು ಬಿಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮ ಪ್ರೀತಿಗೆ, ನಿಮ್ಮ ಅಕ್ಕರೆಗೆ, ನಿಮ್ಮ ಭಾವನೆಗೆ ನಾನು ಯಾವತ್ತು ಚಿರಋಣಿ ಇದ್ದೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಎಲ್ಲ ಯುವಕರು ಪ್ರಥಮವಾಗಿ ಈ ಥರದ ಒಂದು ಸ್ಪರ್ಧೆಯನ್ನು ಮಾಡ್ತಾ ಇದ್ರಿ, ನಿಮ್ಗೆಲ್ಲ ಶುಭವಾಗಲಿ. ದಯಮಾಡಿ ಹುಡುಗರು ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಲಾರ್ದಂಗೆ, ಯಾಕಂದ್ರೆ ಇದು ಟಗರಿನ ಕಾಳಗ ಯಾರ್ದರ ಹೆಸರು ಮೇಲೆ ಇಟ್ಟಿಲ್ಲ, ನೀವು ಶಿವಾಜಿ ಮಹಾರಾಜರ ಹೆಸರು ಮೇಲೆ ಇಟ್ಟಿರೋದ್ರಿಂದ ಅವ್ರಿಗೆ ಗೌರವ ತರೋ ರೀತಿಯಲ್ಲಿ ಶಿಸ್ತಿನಿಂದ ನೀವೆಲ್ಲ ವರ್ತನೆ ಮಾಡ್ರಿ ಅಂತೇಳಿ ತಮಗೆಲ್ಲ ವಿನಂತಿಯನ್ನು ಮಾಡಿ ನನ್ನನ್ನು ಕರೆಸಿ ಮತ್ತೆ ನನ್ನ ಜವಾಬ್ದಾರಿಯನ್ನು ಹೆಚ್ಚಿಗೆ ಮಾಡಿದಂಥ ಎಲ್ಲ ಈ ಕಾರ್ಯಕ್ರಮದ ಸಂಘಟಕರಿಗೆ ನಾ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾಲು ಕರೆದು ನಿಂತೈತೆ ಕುಟುರು ಹಾಕಿ ಒಂದು